ಮಂಗ ಏನು ಮಾಡಿತು ತಿನ್ನುವ ಸೊಪ್ಪು ಎನ್ನುವ ಹಾಗೆ ಒಮ್ಮೆ ಮೂಸಿ ನೋಡಿತು
ಮತ್ತೆ ತಿಕ್ಕಕ್ಕೆ ತಿಕ್ಕಿ ಋಷಿಯ ಮೂಡಿಗೆ ಬಂದಿದ್ದು. ಮಂಗನಿಗೆ ಏನು ಗೊತ್ತು ಆ ಮಾಲೆಯ ಮಹಿಮೆ, ಮರ್ಕಟನಿಗೆ ಏನು ಬಲ್ಲದು ಆ ಋಷಿಗಳ ಮಹಿಮೆ. ಹಾಗಾಯಿತು, ನನ್ನ ಯೋಗ್ಯತೆ, ನನ್ನ ಮಗಳ ಅಂತಸ್ತು ಏನೂ ಅರಿಯದಂತಹ ಈ ಮೂಡನಿಗೆ ಮದುವೆ ಮಾಡಿಕೊಟ್ಟುದರಿಂದಲಾಗಿ ಇವನಿಗೆ ಇಷ್ಟು ಗರ್ವ ಬಂತು. ಎತ್ತರದ ಪೀಠವನ್ನು ನಡೆಸಿದ್ದಾನೆ, ಮೂರು ಮೂರ್ತಿಗಳಲ್ಲಿ ಒಬ್ಬನೆನಿಸಿಕೊಂಡಂತಹ ನಾನು ಮಹಾ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಗೌರವಾನ್ವಿತ ಎನ್ನುವ ಹಾಗೆ ಇವನ ಮನಸ್ಸಿನಲ್ಲಿ ಗರ್ವ ಅಡರಿದ್ದರೆ ಅದು ಎಲ್ಲವೂ ಸುಳ್ಳು. ಸ್ನಾನ ಉಂಟ ಇವನಿಗೆ? ಜಪಾನುಷ್ಠಾನ ಉಂಟ? ಇಲ್ಲ. ಜಪಾನುಷ್ಠಾನ ಮಾಡಬೇಕಾಗಿದ್ರೆ ಇವನಿಗೆ ಮಂತ್ರೋಪದೇಶ ಮಾಡಿದವರಾದ್ರೂ ಯಾರು? ಏನೂ ಇಲ್ಲ. ಒಂದು ಪ್ರಾಣಿಗಳಿಗಾದ್ರೂ ತಮ್ಮ ಮೈಯನ್ನು ಶುಚಿಗೊಳಿಸಬೇಕು ಎನ್ನುವ ಹಾಗೆ ಅದರದೇ ರೀತಿಯಲ್ಲಿ ಅವುಗಳೆಲ್ಲ ವ್ಯವಹರಿಸುತ್ತವೆ. ಪ್ರಾಣಿಗಳು ನಾಲಿಗೆಯಿಂದ ಮೈಯನ್ನು ಸವರಿಕೊಳ್ಳುವುದು, ಅಥವಾ ಪಕ್ಷಿಯ ಒಂದು ಕುಕ್ಕಿನಿಂದ ತನ್ನ ಮೈಯನ್ನು ಕುಕ್ಕಿ ಕುಕ್ಕಿಯಾದ್ರೂ ಅದನ್ನು ಶುಚಿಗೊಳಿಸುವುದು, ಇಲ್ಲ ನೀರಲ್ಲಿ ಮುಳುಗಿಯದ್ದು. ರೆಕ್ಕೆಯನ್ನು ಬಡಿದು ತಾನು ಸ್ನಾನವನ್ನು ಮಾಡುವಂತಹ ಒಂದು ಸ್ಥಿತಿ ಇದೆ. ಇವನು ಸ್ನಾನ ಮಾಡ್ತಾನ? ಅಲ್ಲ. ಚಳಿಯಾಗುವುದಿದ್ರೆ ಬಿಡಿ, ಮಂತ್ರ ಸ್ನಾನ ಅಂತೇಳಿ ಉಂಟು, ಸೂರ್ಯ ಸ್ನಾನ ಅಂತೇಳಿ ಉಂಟು. ಇವ ಯಾವುದನ್ನಾದ್ರೂ ಮಾಡ್ತಾನ? ಏನೂ ಮಾಡುವುದಿಲ್ಲ. ಎಂತಹ ಏನು ಮಾಡುವುದಕ್ಕೂ ಆಗದೆ ಸತ್ತವರ ಸುಟ್ಟ ಭಸ್ಮವನ್ನೇ ಮೈಗೆಲ್ಲ ಬಳಿದುಕೊಂಡು ಸ್ಮಶಾನದಲ್ಲಿ ಓಡಾಡುವ ಒಬ್ಬ ಅಜರನಿಗೆ ಮಹಂತ ದೇವರು. ಈ ಸದಾಶಿವ ಹೀಗಿರುವಾಗ ಉನ್ನತ ಸ್ಥಾನವನ್ನು ಅಡರಿದ್ದೇನೆ, ಬಂದವರಿಗೆ ಹೇಗೆ ಮರ್ಯಾದೆ ಮಾಡುವುದು ಎನ್ನುವುದು ತಿಳಿಯದಂತಹ ಇವನು, ಇವನನ್ನು ಅನುಸರಿಸಿರುವಂತಹ ಈ ಸಭೆ ಎಲ್ಲಕ್ಕೂ ಧಿಕ್ಕಾರ. ಯಾವಾಗ ನನಗೆ ಇಲ್ಲಿ ಮಾನ್ಯತೆ ಇಲ್ಲವೋ, ನನ್ನ ವ್ಯಕ್ತಿತ್ವವನ್ನು ಇವರು ಗುರುತಿಸಿಕೊಳ್ಳುವುದಿಲ್ಲೋ ಆ ಸಭೆಗೆ ಭಯಂಕರ. ಇನ್ನು ತಡ ಮಾಡುವುದಿಲ್ಲ, ಹೊರಡುತ್ತೇನೆ ಇಲ್ಲಿಂದ. ಹಾಗೆ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟೆ, ದಾಕ್ಷಾಣಿಯನ್ನು ಇವನಿಗೆ ಕೊಟ್ಟಂತ ಹೇಳಿದ.
ಮಂಗನ ಕೈಗೆ ಮಾಣಿಕ್ಯ ಕೊಡುವವನು ಇವನೇ ಅಷ್ಟು ದೊಡ್ಡ ಮಂಗ ಅಂತ ಗೊತ್ತಾಗೋದಿಲ್ಲ. ಅದಿರಲಿ, ಇವನನ್ನು ಗೌರವಿಸಬೇಕಾಗಿದ್ರೆ ಯಾವ ದೇಶದವನಂತ ಹೇಳಬೇಡ, ಯಾವ ದೇಶದವನು ಇವನು. ಈ ಸಭೆಯಲ್ಲಿ ಗೌರವಿಸುವಂತ ಮುಖ್ಯ ಅಂಶಗಳಂತ ಹೇಳಿದ್ರೆ ಒಂದು ವಿದ್ಯೆ ತಕ್ಕೊಳ್ಳಿ, ಒಂದು ವಯಸ್ಸು, ಮತ್ತೊಂದು ಜ್ಞಾನ. ಇಲ್ಲಿ ಇವನು ಕೂಡಿದಂತವರಲ್ಲಿ ಎಂತ ವಿದ್ಯಾವಂತ ಅಂತ ಕೇಳ್ತಾ ಇದ್ದಾನೆ. ಇವನಿಗಿಂತಲೂ ಬಹುದೊಡ್ಡ ವಿದ್ಯಾವಂತರು ಈ ಸಭೆಯಲ್ಲಿ ಇದ್ದಾರೆ. ಅದು ಬೇಡ. ವಯಸ್ಸು ನನಗಿಂತ ದೊಡ್ಡವನು ಇವನು. ಬೇಡ ಅಧಿಕಾರ. ಯಾವುದೇ ಒಂದು ದೇಶಕ್ಕೆ ಅಧಿಕಾರಿಯ ಇವನು. ಏನು ಚಕ್ರವರ್ತಿಯೋ ಅಥವಾ ಏನಾದರೂ ದೊಡ್ಡ ಹುದ್ದೆ ಏನಿದ್ರೆ ಇವನನ್ನು ಗೌರವಿಸಬೇಕು. ಆದರೆ ಅಂತ ಯಾವುದೇ ಒಂದು ಯೋಗ್ಯತೆ ಇಲ್ಲ ಅಂತ ಇವನು ಈ ಸಭೆಗೆ ಬಂದು ಹೀಗೆ ಹೇಳಿದ ಎಂಬ ಹಾಗೆ ನೀವು ಮನಸ್ಸು ಕೆಡಿಸಿಕೊಳ್ಬೇಡಿ. ಯಾಗ ಮುಂದುವರಿಯಲಿ, ಏನ್ ಬಂದ್ರು ನಾನು ನೋಡಿಕೊಳ್ತೇನೆ. ನಡೆಯಲಿ ನಡೆಯಲಿ ಯಾಗ. ಎನ್ನುವ ಹಾಗೆ ನಾನು ಇಳಿದ ಬಂದ ಮೇಲೆ ಬಹಳಷ್ಟು ಹೇಳಿದನಂತೆ. ಎಷ್ಟು ಹೇಳಿದ್ರೆ ಎಷ್ಟು ಬಿಟ್ಟನು ಇವ ಹೇಳುವುದಕ್ಕೆ ಇರುವವನು. ನಾವು ಹಾಗ ಆವಾಗ ನಮ್ಮ ಅಪ್ಪ ಹೇಳಿದ್ರು, ನೀನು ಕೇವಲ ಪ್ರಜಾಪತಿ ಅಲ್ಲ, ಇನ್ನು ಮುಂದೆ ಪ್ರಜಾಪತಿಗಳಿಗೆ ಅಧಿಪತಿ. ಇಂತಹ ಒಂದು ಸ್ಥಾನವನ್ನು, ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ನಾನು ಪಡ್ಕೊಂಡೆ. ಇನ್ನು ಶಂಕರನಿಗೆ ಸರಿಯಾದಂತಹ ಮದ್ದನ್ನರೆಯುವುದಕ್ಕೆ, ಅವಮಾನವನ್ನು ಮಾಡುವುದಕ್ಕೆ ಸರಿಯಾದ ಸಮಯದ ನಿರೀಕ್ಷೆಯಲ್ಲೇ ಇದ್ದಿದ್ದೇನೆ. ಎಲ್ಲಿ ಬೃಹಸ್ಪತಿಗಳು ಬನ್ನಿ, ಒಂದು ಯಾಗಾಗಬೇಕು. ನಾ ಭೂತ ನಾ ಭವಿಷ್ಯತಿ. ಈ ಪ್ರಪಂಚದಲ್ಲಿ ಅಂತದ್ದು ಆದತ್ತೆ ಇಲ್ಲ. ಯಾವ ಯಾಗ? ನಿರೀಶ್ವರ ಯಾಗ. ಈ ರೀತಿಯ ಯಾಗಬೇಕು. ಅಷ್ಟದಿಕ್ಪಾಲಗಳಲ್ಲಿ ಈಶ್ವರನನ್ನು ಬದಿಗಿರಿಸಿ ಅಲ್ಲಿ ಯಾಗಬೇಕು. ಎಲ್ಲವರಿಗೂ ಕಳೆಯಲಿ ಹೋಗಲಿ, ಎಲ್ಲ ವ್ಯವಸ್ಥೆಯು ಸುಸಂಗತವಾಗಿ ನಡೆಯಲಿ. ನೋಡೋಣ ಮುಂದೆ ಏನಾಗುತ್ತದೆ. ರಸಿ ಕಂಡಾಗ ಕೌತುಕ ವಿರಸಿ ಭೂಸುರವರು ಕಂಡರು ಬೇಕರೆದಿ ಪರಮೇಶ್ವರ ಸ್ವಾಮಿ ಅಂತವರ ಸಹಸ್ರಾಣ ಮಾಡಿದಂತಹ ನಾನು ಭಾಗ್ಯವತಿಯೇ ಹೌದು. ಸಾಂಸಾರಿಕ ಜೀವನದಲ್ಲಿ ಒಂದಿಷ್ಟು ದುಃಖವನ್ನು ಅನುಭವಿಸಿದವಳು ನಾನಲ್ಲ. ಈ ಮೋಕ್ಷ ಪದವಿಯಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದೇನೆ. ಆದರೆ
ಹಿಂದೇತಿ ಹೀಗೆ ಒಂದು ರೀತಿಯಾದಂತಹ ಆಲಸ್ಯ ಉದಾಸೀನ. ಹೌದು, ಈ ಆಲಸ್ಯವನ್ನು ಬೆಳೆಸಬಾರದು. ಉದಾಸೀನವೇ ಶತ್ರುವಾದಿತು ಎನ್ನುವಂತಹ ಕಾರಣಕ್ಕಾಗಿ ನನ್ನ ಸ್ವಾಮಿಯನ್ನು ಅಗಲಿ ಈ ಕೈಲಾಸಗಿರಿಯ ತಪ್ಪಲು ಪ್ರದೇಶಕ್ಕೆ ಬಂದಿದ್ದೇನೆ. ಹಾಗೇನೆ ವಿಹರಿಸುತ್ತಾ ಮುಂದೆ ಮುಂದೆ ಬರುತ್ತಿದ್ದರೆ ಅದೇನು ಆಶ್ಚರ್ಯ? ಎಷ್ಟೋ ಮಂದಿ ಬ್ರಾಹ್ಮಣೋತ್ತಮರು ಸಾಲಾಗಿ ಹೋಗ್ತಾ ಇದ್ದಾರೆ. ಹಾಗಿದ್ದರೆ ಇಷ್ಟು ಮಂದಿ ಬ್ರಾಹ್ಮಣರು ಎಲ್ಲಿಗೆ ಹೋಗಿರಬಹುದು, ಯಾಕೆ ಹೋಗಬಹುದು ಎನ್ನುವಂತಹ ಹತ್ತು ಹಲವಾರು ಪ್ರಶ್ನೆಗಳು ನನ್ನ ಮನವನ್ನೂ ಕಾಡುತ್ತಿದೆ. ನನ್ನ ಈ ಆಲಸ್ಯಕ್ಕೂ ಈ ಬ್ರಾಹ್ಮಣರು ಹೋಗುವುದಕ್ಕೂ ಏನಾದರೂ ಕಾರಣವಿರಬಹುದೇ? ಬ್ರಾಹ್ಮಣರ ಬಾಯಿಂದ ಏನಾದರೂ ಒಳ್ಳೆಯ ಮಾತನ್ನು ಕೇಳಿದ್ರೆ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಅದಕ್ಕಾಗಿ ಆ ಸಾಲಲ್ಲಿರುವಂತಹ ಬದ್ಧ ಬ್ರಾಹ್ಮಣರಲ್ಲಿ ವಿಷಯವನ್ನು ಕೇಳುವುದಕ್ಕಾಗಿ ಮುಂದೆ ಹೋಗಬೇಕು. ಹೋಗ್ತಾ ಇದ್ದೀರಿ? ಇಬ್ಬಳು ಸಾವಿರವೋ ಹತ್ತು ಸಾವಿರ
ಹತ್ತು ಹದಿನೈದು ಜನ ಇದ್ದಾರೆ ಅಲ್ವಾ? ಹೌದು. ನಿಮ್ಮ ಈ ಉತ್ಸವವನ್ನು ಕಂಡಾಗ ನನ್ನ ಉತ್ಸಾಹವು ಕೆರಳಿತು. ಎಲ್ಲಿಗಿರಬಹುದು, ಯಾಕಿರಬಹುದು ಎನ್ನುವಂತಹ ಪ್ರಶ್ನೆಯು ಮನಸ್ಸನ್ನು ಕಾಡಿತು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಈ ಪ್ರಪಂಚದಲ್ಲಿ ಯಾವುದೇ ಒಂದು ಶುಭ ಕಾರ್ಯವಾಗಬೇಕಾಗಿದ್ರೆ ಬ್ರಾಹ್ಮಣರು ಮುಖ್ಯವಾಗಿ ಬೇಕು ಅಲ್ವಾ? ಅದು ನಾವು ಬ್ರಹ್ಮದೇವರ ಮುಖದಲ್ಲೇ ಹುಟ್ಟಿದವರಲ್ವಾ? ಹೌದು. ಬ್ರಾಹ್ಮಣ ಬ್ರಹ್ಮಸ್ವ ಅಂತ ತಿಳಿದವರು ಹೇಳಿದ್ದಾರೆ. ಹೌದು. ಯಜನ, ಯಾಜನ, ಅಧ್ಯಾಪನ, ಅಧ್ಯಯನ, ಪ್ರತಿಗ್ರಹ, ದಾನ, ಈ ಷಟ್ ಕರ್ಮಗಳು. ಅದು ಒಂದು ಶಬ್ದ ಹೇಳಿಲ್ಲ. ಯಾವುದು? ಯಜನದ ಮೇಲೆ ಭಾಜನ ಅಂತ ಒಂದು ಬರ್ತದೆ. ಹ್ಮ್, ಹೌದು. ಹಾಗಲ್ಲ, ಈ ಷಟ್ ಕರ್ಮಗಳು ಕೇವಲ ಬ್ರಾಹ್ಮಣರಾದಂತಹ ನಿಮಗೆ ಮಾತ್ರ ಅದರ ಅಧಿಕಾರವಿರುವುದು. ಹೌದಪ್ಪ, ಹೌದು. ಕೆಲವರೆಲ್ಲ ಅಟ್ಟಕ್ಕೆ ಜನಿವಾರ ಹಾಕಿ ನಮ್ಮ ಜಾತಿ ಬಿಟ್ಟು ಬೇರೆ ಜಾತಿಯವರು ನಮ್ಮ ಪಾಲಿಗೆ ಸೇರಿಕೊಂಡಿದ್ದಾರೆ. ನಮ್ಮವರ ಹೆಸರೇ ಹಾಳು ಮಾಡಿಬಿಟ್ಟಿದ್ದಾರೆ. ಅಲ್ಲಲ್ಲಿ ಸತ್ಯನಾರಾಯಣ ಪೂಜೆ ಪೂಜೆ ಎಲ್ಲ ಅವರೇ ಮಾಡುವುದು. ಬ್ರಾಹ್ಮಣರಿಗೆ ದಾರಿಯೇ ಇಲ್ಲದಾಗಿದೆ. ಪೂಜ್ಯರೇ, ದೇವಲೋಕದಲ್ಲಿ ಯಾವ ರೀತಿ ದೇವೇಂದ್ರ ಮೆರೆದಾಡುತ್ತಿರುತ್ತಾನೆಯೋ ಅದೇ ರೀತಿ ಭೂಲೋಕದಲ್ಲಿ ಬ್ರಾಹ್ಮಣರಾದಂತಹ ನಿಮ್ಮನ್ನು ಭೂಸುರರು ಅಂತ ಕೊಂಡಾಡುತ್ತಾರೆ. ಎಲ್ಲ ಯಾಗ ಯಜ್ಞ ಮಾಡುವ ಹವಿಸ್ಸು ನಮಗೆ ಅಲ್ವಾ ಅರ್ಪಣೆ ಆಗುವುದು ಅಲ್ವಾ? ಹೌದು. ಹಾಗಿದ್ರೆ ಆ ದೇವತೆಗಳಿಗೆ ಕಡಿಮೆಯಲ್ಲ ಈ ಭೂಲೋಕದ ಬ್ರಾಹ್ಮಣರು ಎನ್ನುವುದರಲ್ಲಿ ಎರಡು ಮಾತು ಇಲ್ಲ. ಇಲ್ಲಪ್ಪ, ಬ್ರಾಹ್ಮಣೋತ್ತಮರೇ. ಅಷ್ಟು ಮಾತ್ರವಲ್ಲ, ನಿಮ್ಮ ಹಿಂದುಗಡೆ ನೋಡಿದ್ರೆ ಹೆಂಡತಿ ಮಕ್ಕಳೆಲ್ಲ ಕಾಣ್ತಾ ಇದ್ದಾರೆ. ಕುಡಿಕೊಂಡು ಕೋಪಗಾಲೇ ಭೂಮಿ ದೇವ ಕಂದರೆ ಕೌಸುಗಿಂದು ಭೂಮಿ ದೇವ ಭೂಮಿ ದೇವ ಬ್ರಾಹ್ಮಣೋತ್ತಮರೇ, ಕೇವಲ ನಾನು ನಿಮ್ಮನ್ನು ಮಾತ್ರ ಪ್ರಶ್ನಿಸ್ತಾ ಇದ್ದೆ. ಆದರೆ ನಿಮ್ಮ ಹಿಂದುಗಡೆ ನೋಡಿದ್ರೆ ಇವಳು ಯಾರು, ನಿಮ್ಮ ಮಗಳ ಅಲ್ಲ? ಮತ್ತೆ ನನ್ನ ಮೊಮ್ಮಳಕ್ಕಳ ಅಂತ ಕೇಳುವುದಾ? ಅಲ್ಲ, ಅವಳು ಮಗಳ. ಇವಳು ನನ್ನ ಮಗಳಲ್ಲ. ಮತ್ತೆ? ಅದು ನನ್ನ ಅತ್ತೆಯ ಮಗಳು. ನಿಮ್ಮ ಅತ್ತೆಯ ಮಗಳು ಅಂತ ಹೇಳಿದ್ರೆ ನಿಮ್ಮ ಹೆಂಡತಿ? ಹೌದು. ಏನು ಪೂಜ್ಯರೇ, ಬೇಸರ ಮಾಡಬಾರ್ದು ತಾವು. ಇಲ್ಲ, ನಿಮ್ಮನ್ನು ನೋಡಿದ್ರೆ ಸರಿಯಾಗಿ ನಿಲ್ಲುವುದಕ್ಕೂ ಆಗುವುದಿಲ್ಲ, ಸರಿಯಾಗಿ ಮಾತನಾಡುವುದಕ್ಕೂ ಆಗುವುದಿಲ್ಲ. ಅರೆ ಪ್ರಾಯದ ಈ ಹುಡುಗಿ ನಿಮ್ಮ ಹೆಂಡತಿ ಅಂತ ನೀವು ಹೇಳ್ತಾ ಇದ್ದೀರಿ? ಅದು ಈಗ ಕಾರಣ ಏನು? ನನ್ನ ಜಾತಕದಲ್ಲಿ ಬರೆದಿದೆ. ಇದು ನನ್ನ 11ನೇ ಸಂಬಂಧ. ಎಷ್ಟನೇ ಸಂಬಂಧ? 11ನೇ ಸಂಬಂಧ. ಹಾಗಿದ್ರೆ 10 ಮಂದಿಯಲ್ಲಿ ಹೋಗಿದ್ದಾರೆ. ಅದು ನನ್ನ ಜಾತಕದಲ್ಲಿ ಹೀಗೆ ಇದೆ. ಹೇಗೆ? ಸೈಡ್ ಹಿಂದಿಯವರು ಹೆಂಡತಿಯವರು ನನಗೆ ಕಳಿಸುವುದಿಲ್ಲ. ಮತ್ತೆ ಕೆಲವರು ಸಾಯ್ತಾರೆ, ಕೆಲವರು ನನ್ನನ್ನು ಬಿಟ್ಟು ಹೋಗುತ್ತಾರೆ. ಸಾಯ್ತಾರಂತ ಹೇಳಿದ್ರೆ ಅದು ಅವರ ಪ್ರಾರಬ್ಧ. ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾರಂತ ಹೇಳಿದ್ರೆ ನಿಮ್ಮಲ್ಲಿ ಏನಾದ್ರೂ ತೊಂದರೆ ಇರ್ಬೇಕಂತ ಆಯ್ತು. ನನ್ಗೆ ಗೊತ್ತಿಲ್ಲ, ತೊಂದರೆ ಇರ್ತಿದ್ರೆ ಇಷ್ಟು ಮಕ್ಕಳಾಗ್ತಾರೆ. ಪೂಜ್ಯರೇ, ಮಾತ್ರವಲ್ಲ ಆ ಸಣ್ಣ ಸಣ್ಣ ಮಕ್ಕಳು ಅವರೆಲ್ಲ ಯಾರು? ಅಮ್ಮ, ನೀನು ಕೇಳಲಿಲ್ಲ. ಏನು? ಇವಳು ಹೇಗೆ ಉಳಿದದ್ದಂತ ಕೇಳಲಿಲ್ಲ ನನ್ನಲ್ಲಿ. ಅಲ್ಲ, 11 ಮಂದಿಯಲ್ಲಿ ಇವಳು ಈಗ ಉಳಿದಿರಂತ ಹೇಳುದು ನೀನು? ಅದು ಅದನ್ನು ವಿಶೇಷತೆ. ಹೇಗೆ? ನನ್ನ ಜಾತಕದಲ್ಲಿ ನನ್ನ ಹೆಂಡತಿಯರು ಉಳಿಯುದಿಲ್ಲ, ಅವಳ ಜಾತಕದಲ್ಲಿ ಅವರ ಗಂಡಂದಿರು ಉಳಿಯುದಿಲ್ಲ. ಹಾಗೆ ಆಗಿದೆ. ಪೂಜ್ಯರೇ, ಈಗ ಇಬ್ಬರ ಜಾತಕದ್ದು ಒತ್ತಾಟ ಶುರು ಆಗಿದೆ. ಈಗ ಮೊದಲು ಅವಳು ಸಾಯುವುದಲ್ಲ ನಾನು ಸಾಯುವುದ ಅಂತೇಳಿ. ಅಲ್ಲ ಪೂಜ್ಯರೇ, ತಪ್ಪು ಭಾವಿಸಬಾರದು. ನಿಮ್ಮ ಹೆಂಡತಿಯ ಜಾತಕದಲ್ಲಿ ಇವು ಗಂಡ ಉಳಿಯಬಾರದಂತ ಆಗಿದ್ರೆ ನೀವೇಗೆ ಉಳ್ಕೊಂಡದ್ದು ಇಷ್ಟರವರೆಗೆ? ನನ್ನ ಜಾತಕದಲ್ಲಿ ಹೆಂಡತಿ ಉಳಿಬಾರ್ದಂತ ಉಂಟಲ್ಲ. ಏನೇ ಇರ್ಲಿ, ತಪ್ಪು ಭಾವಿಸಬೇಡಿ. ಹೆಣ್ಮಕ್ಕಳನ್ನೆಲ್ಲರನ್ನೂ ಕೂಡಿಕೊಂಡು ತಾವು ಹೋಗ್ತಾ ಇದ್ದೀರಂತಾದ್ರೆ ಶುಭ ಕಾರ್ಯಕ್ಕೆ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಲಿಕ್ಕಿದ್ರೆ ಅದಕ್ಕೆ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರೆದುಕೊಂಡು ಹೋಗ್ತಾರೆ. ಹಾಗಿರುವಾಗ ಶುಭ ಕಾರ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಿಮ್ಮಲ್ಲಿ ನಾನು ಕೇಳೋದಿಷ್ಟೇ, ನೀವು ಹೊರಟಂತೆ ಎಲ್ಲಿಗೆ? ಇಷ್ಟೊಂದು ಮಂದಿ ನೀವು ಹೋಗ್ಬೇಕಿದ್ರೆ ನಿಮಗೆಲ್ಲರಿಗೂ ದಾನ ಧರ್ಮ ಮಾಡುವಂತಹ ಆ ಧರ್ಮೇಂದ್ರ ಯಾರು? ಎಲ್ಲ ವಿಚಾರವನ್ನು ನನಗೆ ತಾವು ಇಲ್ಲ. ದಕ್ಷಿಣಕ್ಕೆ ಮಾವು
ಹಾಲು ಗಂಟಿನೆಗಳ ಇವರಂತೆ ಕೇಳಿದಮ್ಮ ರಕ್ಷ ರಕ್ಷ ದನದ ರಾಜಿ ಕೇಳಿದಮ್ಮ ಲಕ್ಷ ಲಕ್ಷ ಎಷ್ಟು ಬೇಕೋ ಲಕ್ಷವಿಲ್ಲದೆ ನಮಗೆ ಧನ ಸಹಾಯ ಮಾಡುತ್ತಾರೆ. ಬ್ರಾಹ್ಮಣೋತ್ತಮರು ಎಂದಿಗೂ ಸುಳ್ಳನ್ನು ನುಡಿಯುವುದಿಲ್ಲ. ನಮ್ಮ ನಾಲಿಗೆಯಲ್ಲಿ ಸುಳ್ಳು ಎಂಬ ಶಬ್ದದ ಅರ್ಥವೇ ಗೊತ್ತಿಲ್ಲ. ಈಗ ನೀವು ಹೊರಟದ್ದೆಲ್ಲಿಗೆ? ದಕ್ಷಿಣ ಯಾಗಕ್ಕೆ ಅಮ್ಮ. ಸರಿಯಾದಂತಹ ವಿಳಾಸಕ್ಕೆ ನೀವು ಹೋಗ್ತಾ ಇದ್ದೀರಾ? ದಕ್ಷಿಣ ಮನೆಯಲ್ಲಿಯೇ ಯಾಗ ನಡೆಯುತ್ತಿದೆಯೇ? ಹೌದು ಅಮ್ಮ. ವಿಳಾಸ ತಪ್ಪಲಿಲ್ಲ ತಾನೇ? ಅಮ್ಮ ನೀವು ಕೈಲೋಸಾದ ಚಂದ್ರಮೌಳಿಯ ಹೆಂಡತಿ ಅಲ್ವಾ? ಬ್ರಾಹ್ಮಣೋತ್ತಮರೇ, ಕೈಲೋಸಾದ ಕೈಲಾಸದ ಚಂದ್ರಮೌಳಿಯ? ಹೌದು ಹೌದು. ದಾಕ್ಷ ಆಯಿನಿ ಅಲ್ವಾ ನೀವು? ಇಷ್ಟರವರೆಗೆ ನಾನು ಯಾರು ಏನು ಎನ್ನುವಂತಹ ವಿಚಾರವನ್ನು ತಿಳಿಯದೆ ನನ್ನಲ್ಲಿ ಮಾತನಾಡಿದ್ದೀರಿ. ಈಗ ನಾನು ದಕ್ಷಿಣ ಮಗಳು ದಾಕ್ಷಾಯಿಣಿ ಎನ್ನುವಂತಹ ವಿಚಾರವನ್ನು ತಾವು ತಿಳಿದಿದ್ದೀರಿ. ಹೌದು. ನೀವು ಇಷ್ಟು ಸಣ್ಣ ನಿಮ್ಮ ಹೆಸರು ಇಡ್ಲಿಕ್ಕೆ ನಿಮ್ಮ ಮಗುವನ್ನು ನಿಮ್ಮ ತೊಟ್ಟಿಲಲ್ಲಿ ಹಾಕುವಾಗ ನಾನು ಬಂದಿದ್ದಲ್ಲ? ಹೌದು. ಜಾತಕರ್ಮಾಜಿ ಮಗಳನ್ನೆಲ್ಲ ಮಾಡಿದ್ದು ನಾನೇ ಅಲ್ವಾ? ಹೌದು ಹೌದು. ದಕ್ಷಿಣ ಮಗಳು ದಾಕ್ಷಾಯಿಣಿ ನಾನು. ಹಾಗಂತ ನಿಮ್ಮ ಬಾಯಿಂದ ಬಂದಂತಹ ಮಾತೇನು? ದಕ್ಷನ ಮನೆಯಲ್ಲಿ ಯಾಗ ನಡೆಯುತ್ತಿದೆ, ಅದಕ್ಕಾಗಿ ನೀವೆಲ್ಲರೂ ಈ ರೀತಿಯಾಗಿ ಹೋಗ್ತಾ ಇದ್ದೀರಿ. ಮುಂಪಾಗಿ ಹೊರಟದ್ದು ಅಮ್ಮ, ಚಿಂತೆ ಇಲ್ಲ. ತವರು ಮನೆಗೆ, ದೇವಸ್ಥಾನಕ್ಕೆ, ಮತ್ತೆ ಯಾರಲ್ಲೂ ರೋಗಿಗಳನ್ನು ಹೋಗ್ಲಿಕ್ಕೆ ನೋಡ್ಲಿಕ್ಕೆ ಆದ್ರೆ ಅದಕ್ಕೆ ಆಮಂತ್ರಣ ಬೇಕಂತ ಏನು ಇಲ್ಲ. ನೀವು ನಮ್ಮೊಟ್ಟಿಗೆ ಬನ್ನಿ, ಕರ್ಕೊಂಡು ಹೋಗ್ತೇವೆ. ಪೂಜ್ಯರೇ, ನೀವೇನು ನಿಮ್ಮೊಟ್ಟಿಗೆ ಬನ್ನಿ ಅಂತ ನನ್ನನ್ನು ಕರೆಯುತ್ತಾ ಇದ್ದೀರಿ? ಹೌದು. ಹಾಗಂತ ಈ ವಿಷಯದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ನೀವು ಜಗದೀಶನ ಹೆಂಡತಿ ಅಲ್ವಾ? ಯಾವ ಜಗದೀಶ? ಜಗದೀಶ, ಜಗದೀಶನ ಮಡದಿ ಪರಮೇಶ್ವರಿ, ಲಕ್ಷ್ಮೀನಾರಾಯಣನ ಆಪ್ತ ಮಿತ್ರ ಜಗದೀಶ. ಹೌದು ಅಲ್ವಾ? ಹೌದು. ಶಂಕರಣ್ಣ, ಶಂಕರಣ್ಣ. ಏನು ಪೂಜ್ಯರೇ, ಶಂಕರ ಶಂಕರ ಅಣ್ಣ ಎಲ್ಲಿಂದ ಬಂದ? ನಾನೊಂದು ಪ್ರೀತಿಯಲ್ಲಿ ಅಣ್ಣ ಅಂತ ಕರೆಯುದು, ನೀವೆಲ್ಲ ದೇವರು ಅಂತ ಹೇಳ್ತೀವಿ, ನಾನು ಶಂಕರ ಅಂತ ಕರೆಯುವ. ಅವರ ಧರ್ಮಪತ್ನಿ ಅಲ್ವಾ? ಹೌದು. ಮತ್ತೇನು ನೀವು ಇಲ್ಲಿ ನಿಂತದ್ದು? ವಿಷಯ ತಿಳಿದಿದ್ರೆ ಇಷ್ಟರವರೆಗೆ ಅಲ್ಲಿಗೆ ನಾನು ಹೋಗ್ತಿದ್ದೇನೋ ಏನೋ, ವಿಷಯ ಗೊತ್ತಿರಲಿಲ್ಲ. ನಿಮ್ಮ ಬಾಯಿಂದ ದಕ್ಷಿಣ ಮನೆಯಲ್ಲಿ ಯಾಗ ನಡೆಯುತ್ತಿದೆ ಎನ್ನುವಂತಹ ವಿಚಾರವನ್ನು ನಾನು ತಿಳಿದೆ. ಹಾಗಂತ ನಿಮ್ಮೊಟ್ಟಿಗೆ ಬರುವುದಕ್ಕೆ ಸಾಧ್ಯವಿಲ್ಲ ಜನೇ. ಈ ವಿಷಯದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ನಾನು ಮದುವೆಯಾದವಳು, ತವರು ಮನೆಗೆ ಹೋಗುವಾಗ ಸತಿ ಪತಿಯರು ಇಬ್ಬರು ಒಟ್ಟಿಗೆ ಹೋಗ್ಬೇಕು. ಯಾಕೆ ಗೊತ್ತಾ? ತವರು ಮನೆಗೆ ನಾನು ಹೋದೆ ಅಂತಾದರೆ ನನ್ನ ತಂದೆ ತಾಯಿಯವರು ನೋಡ್ತಾರೆ. ಯಾರನ್ನು? ಎದುರಿನಲ್ಲಿ ಬರುವ ಮಗಳನ್ನಲ್ಲ, ಅವನ ಹಿಂದೆ ನೋಡ್ತಾರೆ. ಯಾಕೆ ಹಿಂದೆ ನೋಡ್ತಾಳೆ? ಮಗಳ ಗಂಡ ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಮಗಳೇ ಎನ್ನುವಂತ ಪ್ರಶ್ನೆಯನ್ನು ಮಾಡ್ತಾರೆ.
ಅದಕ್ಕಾಗಿ ಸತಿ ಪತಿಯರಾದಂತಹ ನಾವಿಬ್ಬರೂ ಒಟ್ಟಿಗೆ ಕೂಡಿಕೊಂಡು ಆದಷ್ಟು ಬೇಗ ಬರ್ತೇವೆ. ವಿಷಯ ನಿಮ್ಮಿಂದ ತಿಳಿಯುತ್ತಲ್ಲ ಒಂದು ವಿಷಯ ಏನು ಗುಜರಾತ್ ನಾನು ಅಲ್ಲಿಗೆ ಬರ್ತೇನಲ್ಲ, ನೀವು ಬಂದ್ರೆ ನಿಮ್ಮ ಅಕ್ಕ ತಂಗಿಯಂದಿರು ಕೂಡ ಅಲ್ಲಿ ಬರ್ತಾರಂತೆ, ನಂಗೆ ಗೊತ್ತುಂಟು. ಏನು ಅಕ್ಕ ತಂಗಿಯಂದಿರು ಎಲ್ಲ ಬರ್ತಾರೆ ಅಲ್ಲಿ? ನನ್ನ ಅಕ್ಕ ತಂಗಿಯಂದಿರಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಹೌದು, ನಕ್ಷತ್ರ ನಾಮದಿಂದ ಕೂಡಿದಂತಹ 27 ಮಂದಿ ನನ್ನ ತಂಗಿಯಂದಿರು. ಹೌದು, ಅವರೆಲ್ಲ ಇದ್ದಾರೆ. ಒಂದು ವೇಳೆ ನೀವು ನೋಡಿದ್ದೀರಾ? ನಾನು ನೋಡಿದ್ದೇನೆ. ಹೋಗುದು ನನ್ನ ತಂಗಿಯಂದಿರು ನೋಡಿದ್ದಾರೆ. ಅಮ್ಮ ಅಮ್ಮ ಒಂದು ವೇಳೆ ಪರಿಚಯ ಅಂದ್ರೆ ನನಗೆ ಏನಾದ್ರೂ ಇದ್ರೆ ಅಲ್ಲಿ ಕೊಟ್ಟು ಬಿಡಿ ಅಂತ ಹೇಳಿದ್ದೆ. ಆಯ್ತು ಪೂಜೆ, ಆಯ್ತು. ನೀವು ಬನ್ನಿ, ಬಾರದ ಸುಖಬೇಡಿ, ಬನ್ನಿ ಅಮ್ಮ. ಆ ನಾನು
ಅನಿಸ್ತದೆ ಸ್ವಾಮಿ? ಏನ್ ಅನಿಸುವುದು ನನಗೆ? ಎತ್ತರದಲ್ಲಿ ಇದ್ದವನಿಗೆ ಎಲ್ಲ ಕಾಣಿಸ್ತದೆ, ನಿನಗೇನು ಕಾಣಿಸ್ತದೆ ಹೇಳು ಸ್ವಾಮಿ. ಆ ದೂರದ ದೃಶ್ಯವನ್ನು ಕಂಡಾಗ ಎಂತವರ ಮನಸ್ಸಿಗೂ ಕೂಡ ಸಂತೋಷವಾಗಬಹುದು. ಅಂತಹ ಒಂದು ಸುಂದರವಾದಂತಹ ದೃಶ್ಯ ಸ್ವಾಮಿ. ಎಷ್ಟೋ ಮಂದಿ ಬ್ರಾಹ್ಮಣರು ಸಾಲಾಗಿ ಹೋಗ್ತಾ ಇದ್ದಾರೆ. ನೂರು ನೂರು ಸಂಖ್ಯೆ ಮಾತ್ರವಲ್ಲ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅವರ ಪ್ರಯಾಣ. ಹೌದು ಹೌದು ಸ್ವಾಮಿ, ಇದನ್ನು ಕಂಡಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹಾಗಂತ ಅವರೆಲ್ಲರೂ ಹೋಗುವುದು ಎಲ್ಲಿಗೆ ಗೊತ್ತಾ ಸ್ವಾಮಿ? ನೀನು ಅಲ್ಲಿವರೆಗೆ ಹೋಗಿ ಎಲ್ಲ ವಿಷಯ ತಿಳ್ಕೊಂಡಿಯೋ? ಹೌದು. ಎಲ್ಲಿಗೆ ಹೊರಟವರಂತೆ ಏನಂತ ವಿಶೇಷ ಸ್ವಾಮಿ? ಹಾಗಲ್ಲ, ಅವರೆಲ್ಲರೂ ಹೋಗುವುದು ಬೇರೆ ಎಲ್ಲೂ ಅಲ್ಲ, ಮತ್ತೆಲ್ಲಿಗೆ? ನಮ್ಮ ಮನೆಗೆ ಸ್ವಾಮಿ. ಹೌದಾ? ನಮ್ಮ ಮನೆಗೆ ಆದ್ರೆ ಆಚೆ ತಿಳ್ಕೊಂಡು ಯಾಕೆ ಹೋಗುದು? ಕೈಲಾಸಕ್ಕೆ ಈಚೆಂದ ಬರಬೇಕಿತ್ತಲ್ಲ ಅವರು ಸ್ವಾಮಿ. ನಮ್ಮ ಮನೆಗೆ ಬರುವುದು ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ನಮ್ಮ ಮನೆ ಅಂತ ಹೇಳಿದ್ರೆ ಈ ಕೈಲಾಸ ಮಾತ್ರವಲ್ಲ, ಭೂಲೋಕದಲ್ಲಿ ನಮಗೊಂದು ಮನೆ ಇಲ್ಲವೇ? ಇಲ್ಲಿ ಮನೆ, ನಿಮ್ಮ ಮಾವನ ಮನೆ. ಹಾ, ನಿನ್ನ ತಂದೆಯ ಮನೆ ಸ್ವಾಮಿ. ಓ, ನಿನ್ನ ಅಪ್ಪನ ಮನೆಗೆ ಹೋಗ್ತಾ ಇದ್ದಾರೆ ಇವರೆಲ್ಲ ಸ್ವಾಮಿ. ಹೆಂಡತಿಯಾದವಳು ಗಂಡನಲ್ಲಿ ಮಾತನಾಡುವಾಗ ನನ್ನ ತಂದೆಯ ಮನೆ, ನನ್ನ ತವರು ಮನೆ, ನನ್ನ ತಂದೆ ತಾಯಿ ಅಂತ ಯಾವಾಗ್ಲೂ ಹೇಳ್ಬಾರ್ದಂತೆ. ಸರಿ, ಈ ವಿಷಯ ಏನಂತೆ? ವಿಷಯ ಏನಂತೆ ಸ್ವಾಮಿ? ನೋಡಿ ಅಂತೆ, ನೋಡಿರಿ, ತಿಜರು ಹೋಗುದು ನಿಮ್ಮಯ ಮಾವನ ಮನೆಗೆ. ಆಯ್ತು ಸ್ವಾಮಿ. ದಕ್ಷ ಪ್ರಜಾಪತಿಯು ಮಹತ್ತರವಾದಂತಹ ಯಾಗವನ್ನು ಮಾಡ್ತಾ ಇದ್ದಾನೆ. ಹೌದಾ? ಅದಕ್ಕಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ಈ ಸುವಾರ್ತೆಯನ್ನು ಬ್ರಾಹ್ಮಣರ ಮುಖಾಂತರವಾಗಿ ನಾನು ತಿಳಿದುಕೊಂಡೆ. ಬ್ರಾಹ್ಮಣರ ಬಾಯಿಂದ ಈ ವಾಕ್ಯವನ್ನು ಕೇಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಮೂಡಿದ ಆಸೆಯೇನು ಗೊತ್ತೇ ಸ್ವಾಮಿ? ಕೇಳಿದ ಮನವನ್ನಿ ಹೋಗದೆ ಹೋಗಬಹುದು.
ಹೋಗ್ಬಾರ್ದಂತ ನಾವು ಹೇಳುದ? ಅಲ್ಲ, ಹೋಗಬೇಕಾದ ಸ್ಥಳ ಇದ್ರೆ ಯಾವುದಂತ ಹೇಳು ನೀನು. ಉಂಟಲ್ಲ ಸ್ವಾಮಿ. ಯಾವುದು ಕೇಳ್ಬೇಕು ಸ್ವಾಮಿ? ಕೆಲವೊಂದು ಕಡೆಗೆ ನಾವು ಹೋಗಬೇಕಾಗಿದ್ರೆ ಆಮಂತ್ರಣ ಬೇಕಾಗಿಲ್ಲ. ಎಲ್ಲಿಗೆ? ನಿಮ್ಮ ಮಾತೇನು ಸತ್ಯ, ಆಮಂತ್ರಣ ಇಲ್ಲದೆ ನಮಗೆ ಏಳಿಗೆ ಇಲ್ಲದೆ ನೆರೆ ಒರೆಯರ ಮನೆಯ ಅಲ್ಲಿಗೂ ನಾವು ಹೋಗಬಾರದು. ಯಾವುದೇ ಒಂದು ಸಂಭ್ರಮ ನಡೆಯುತ್ತಿದ್ರೆ ಏಳಿಗೆ ಇಲ್ಲದಲ್ಲಿ ಹೋದ್ರೆ ಮರ್ಯಾದೆಗೆ ಕಡಿಮೆ ಆಗ್ತದೆ. ಎಲ್ಲಿಗೆ, ಯಾವ ಸ್ಥಳ ಅದು? ಹಾಗಂತ ಕೆಲವೊಂದು ಕಡೆಗೆ ನಾವು ಹೋಗ್ಬಹುದು ಸ್ವಾಮಿ. ಹೌದಾ? ನಾಲ್ಕು ಕಡೆಗೆ ಹೋಗ್ಬಹುದು. ಹೌದಾ ಪ್ರಭು? ಗುರುವಿನ ಮನೆಯಲ್ಲಿ ಏನಾದ್ರೂ ಮಂಗಳ ಕಾರ್ಯ ನಡೆಯುತ್ತಾ ಇದ್ರೆ ಆ ಸಮಯದಲ್ಲಿ ಶಿಷ್ಯನಾದವನು ಹೇಳಿಕೆ ಕೊಡ್ಲಿಲ್ಲ ನಾನು ಗುರುವಿನ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ಬಾರ್ದು. ಶಿಷ್ಯನಾದವನು ತಾನಾಗಿಯೇ ಗುರುವಿನ ಮನೆಗೆ ಹೋಗಿ ಗುರು ಸೇವೆಯನ್ನು ಮಾಡಿ ಶಿಷ್ಯ ಧರ್ಮವನ್ನು ಉಳಿಸಿಕೊಳ್ಬೇಕು. ದಾಕ್ಷಾಯಿಣಿ, ಸರಿ, ಒಪ್ಪಿಕೊಳ್ಳೋಣ. ಗುರು ಶಿಷ್ಯರ ಸಂಬಂಧ ಹಾಗಿರ್ಬೇಕು. ಹೌದು, ಹಾಗೆ ಇದ್ರೆ ಆ ಗುರುವನ್ನ ಕಾಣುವುದಕ್ಕೆ ಶಿಷ್ಯ ಯಾವಾಗಲೂ ಹೋಗಬಹುದು. ಮತ್ತೊಂದು ಯಾವುದು ಸ್ವಾಮಿ? ಊರಿನ ದೊರೆ ಮಹಾರಾಜನ ಆಸ್ಥಾನದಲ್ಲಿ ಏನಾದ್ರೂ ಮಂಗಳ ಕಾರ್ಯ ನಡೆಯುತ್ತಾ ಇದ್ರೆ ಆ ಸಮಯದಲ್ಲಿ ಆ ಊರಿನ ಪ್ರಜೆಗಳು ಆಮಂತ್ರಣ ಕೊಡ್ಲಿಲ್ಲ, ಹೇಳಿಕೆ ಬರಲಿಲ್ಲ ಅಂತ ಕುಳಿತುಕೊಳ್ಳುದು ಅಲ್ಲ, ಪ್ರಜೆಗಳು ತಾವಾಗಿಯೇ ಹೋಗಿ ಅರಸನ ಸೇವೆಯನ್ನು ಮಾಡಬೇಕಾಗಿದ್ದು. ರಾಜ ಪ್ರತ್ಯಕ್ಷ ದೇವತ. ಹೌದು, ಪ್ರಜೆಗಳು ಯಾವತ್ತೂ ತಮ್ಮ ದುಃಖವನ್ನ ಆ ಅರಸನಲ್ಲಿ ತೋಡಿಕೊಳ್ಳಬಹುದು. ಹೋಗಬಹುದು. ಸರಿ, ಮತ್ತೊಂದು ಯಾವುದು ಸ್ವಾಮಿ? ತಂದೆ ಮಕ್ಕಳ ನ್ಯಾಯ. ತಂದೆ ಮನೆಯಲ್ಲಿ ಏನಾದ್ರೂ ಒಂದು ಶುಭ ಕಾರ್ಯಕ್ರಮವಿದೆ ಅಂತಾದ್ರೆ ಮಗನಾದವನಿಗೆ ಹೇಳಿಕೆ ಕೊಡಬೇಕಾದದ್ದಿಲ್ಲ. ಮಗನಿಗೂ ಮಗಳಿಗೂ ಯಾರಿಗೂ ಯಾರಿಗೂ ಇಲ್ಲ. ಮಗನಾದವನು ತಾನಾಗಿಯೇ ಹೋಗಿ ತಂದೆಯ ಸೇವೆಯನ್ನು ಮಾಡಬೇಕಾಗಿರುವುದು ಪುತ್ರ ಧರ್ಮ. ದಕ್ಷಿಣಿ, ಆಗ ತಂದೆ ಮಕ್ಕಳು ಮಗಳು ಅವರ ಸಂಬಂಧ ಹಾಗಿರಬೇಕು. ಸಂಬಂಧವೇ ಇಲ್ಲ ಅಂತ ಹೇಳಿದ್ರೆ ಇವನು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸ್ವಾಮಿ, ಮತ್ತೊಂದು ಗಂಡ ಎಂಡರೆ ನ್ಯಾಯ. ಹೆಂಡತಿ ಆದವಳು ತವರ ಮನೆಗೆ ಹೋದ್ಮೇಲೆ ನನ್ನ ಗಂಡನೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು, ಗಂಡ ಬರದಿದ್ದರೆ ನಾನು ಹೋಗುವುದಿಲ್ಲ ಗಂಡನ ಮನೆಗೆ ಅಂತ ಆಕೆ ಕುಳಿತುಕೊಳ್ಳಬಾರದು. ಗಂಡ ಹೆಂಡತಿಯಿಂದಲೇ ಆರಂಭ ಸಂಸಾರದ ರಥ ಮುಂದೆ ನಡೆಯುದು. ಹೌದು, ಅನ್ಯೋನ್ಯ ಪ್ರೀತಿ ಇದ್ರೆ ಹೆಂಡತಿ ಯಾವಾಗಲೂ ಗಂಡನ ಮನೆಗೆ ಬರೆಯ ಗಂಡ ಕರೀಬೇಕಾ? ಇಲ್ಲ. ಆದ್ರೆ ದಾಕ್ಷಾಯಿಣಿ, ನೀನು ಹೇಳುವುದೆಲ್ಲ ಸರಿ. ನೀನು ಹೇಳಿದಾಗೆ ಅರಸನ ಮನೆಗೆ ಪ್ರಜೆಯಾದವನು ಹೋಗಬಹುದು ಅಂತ ಹೇಳಿದಾಗೆ ನಿನ್ನ ಮಾತಿನಲ್ಲಿ ಹೇಳುದಾದ್ರೆ ಆ ದಕ್ಷ ಪ್ರಜಾಪತಿ ನನಗೆ ಅರಸನೂ ಅಲ್ಲ, ನಾನು ಅವನ ಪ್ರಜೆಯೂ ಅಲ್ಲ. ಮತ್ತು ತಂದೆಯ ಮನೆಗೆ ಮಗಳು ಹೋಗುವುದು ಮಗ ಹೋಗುವುದು ಅಂತ ಹೇಳಿದ್ರೆ ದಕ್ಷ ನನ್ನ ತಂದೆಯೂ ಅಲ್ಲ, ನಾನು ಅವನ ಮಗನೂ ಅಲ್ಲ. ಆದರೆ ದಾಕ್ಷಾಯಿಣಿ, ನೀನು ಇಷ್ಟೆಲ್ಲ ಹೇಳುವಾಗ ನಾನು ಉದಾಸೀನವನ್ನು ತಾಳಿಕೊಂಡು ನಿನಗೆ ಬೇಸರ ಪಡಿಸ್ತೇನೆ. ಯಾಕೆ ಗೊತ್ತಾ? ಯಾಕೆ ನಿನಗೆ ಗೊತ್ತಿಲ್ಲ ಹೌದು. ಆ ಹೋದ ನಂತರ ಆಗಿ ನಡೆದ ಘಟನೆ ನಿನ್ನಲ್ಲಿ ನಾನು ಹೇಳಿರಲಿಲ್ಲ.
ಯಾಕೆ ಅದಕ್ಕೆ ಸಂದರ್ಭ ಬಂದಿರಲಿಲ್ಲ. ಇವತ್ತು ಆ ಸಂದರ್ಭ ಬಂದಿದೆ. ಏನಾಯ್ತು ಶೈನಿ, ಒಂದು ದಿವಸ ಆ ತ್ರಿವೇಣಿ ಸಂಗಮಕ್ಕೆ ಹೋದ ದಿವಸ ಎಲ್ಲರೂ ಸಭೆಯಲ್ಲಿ ಮಂಡಿತರಾಗಿದ್ದರು. ಆ ಸಭೆಗೆ ನಿಮ್ಮ ದಕ್ಷ ಬಂದ, ನಿನ್ನ ತಂದೆ ದಕ್ಷನ ಆಗಮನವಾಯಿತು. ಹೌದೇ, ಎಲ್ಲರೂ ಎದ್ದವನಿಗೆ ನಮಸ್ಕಾರ ಹೇಳಿದರು. ದೊಡ್ಡ ಜನ ನಡೆಯಲಿ, ಆದ್ರೆ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದಂತ ನಾನು ಹೇಳಲಿಲ್ಲ.